ಅನಾನಸ್ ಅನ್ನು ಶೀರ ಫ್ರೂಟ್ ಸಲಾಡ್ಗೆಲ್ಲ ನಾವು ಬಳಸ್ತೇವೆ, ಆದರೆ ಇದರಿಂದ ಪಲ್ಯವನ್ನು ಮಾಡಿದ್ದೀರಾ? ಇವತ್ತಿನ ನಮ್ಮ ವಿಡಿಯೋದಲ್ಲಿ ಉಡುಪಿ ಬ್ರಾಹ್ಮಣರ ಶೈಲಿಯಲ್ಲಿ ಅನಾನಸ್ನ ಸಿಹಿ ಪಲ್ಯವನ್ನು ಹೇಗೆ ಮಾಡೋದಂತ ನೋಡೋಣ. ಇದನ್ನು ಅನಾನಸ್ ಮೆಣಸ್ಕಾಯಿ ಅಂತ ಹೇಳ್ತಾರೆ. ಮೆಣಸ್ಕಾಯನ್ನು ಮಾಡಲಿಕ್ಕೆ ನಾವು ಮಸಾಲೆಯನ್ನು ರುಬ್ಬಿಕೊಳ್ಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ನಲ್ಲಿ 2 ಟೀಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ಇದಕ್ಕೆ 8 ಬ್ಯಾಡಗೆ ಒಣಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ಉಡುಪಿ ಶೈಲಿಯ ಅಡುಗೆಯಲ್ಲಿ ಸಾಮಾನ್ಯವಾಗಿ ತೆಂಗಿನ ಎಣ್ಣೆಯನ್ನೇ ಬಳಸ್ತಾರೆ. ಸೊ ನಿಮಗೆ ಒಥೆಂಟಿಕ್ ಟೇಸ್ಟ್ ಬರಬೇಕು ಅಂದರೆ ತೆಂಗಿನ ಎಣ್ಣೆಯನ್ನೇ ಬಳಸ್ಕೊಳ್ಳಿ. ಇದರ ಜೊತೆಗೆ ಒಂದು ಸಣ್ಣ ತುಂಡಿನಷ್ಟು ಗಟ್ಟಿ ಹಿಂಗನ್ನು ಹಾಕಬೇಕು. ಹಿಂಗನ್ನು ಸಹ ಒಂದು 10 ಸೆಕೆಂಡ್ ಹುರಿದುಕೊಳ್ಳಿ. ಹಿಂಗಿನ ಬಳಿಕ 2 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ನಾವು ಪ್ರತಿಯೊಂದು ಸಾಮಗ್ರಿಗಳನ್ನು ಹಾಕಿದ ಬಳಿಕ ಒಳ್ಳೆ ಘಮ ಬರುವ ತನಕ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಲೆಕ್ಕ ಮಾಡಿಕೊಂಡು 8 ಮೆಂತ್ಯಕಾಳನ್ನು ಹಾಕಿದರೆ ಸಾಕಿದ್ಕೆ. ಇದು ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿಯಾದ ಟೇಸ್ಟನ್ನು ಕೊಡುತ್ತದೆ. ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ ಪ್ರತಿಯೊಂದು ಸಾಮಗ್ರಿಗಳನ್ನು ಹಾಕ್ತಿದ್ದ ಹಾಗೇನೆ ಒಂದು 10-20 ಸೆಕೆಂಡ್ ಇದನ್ನು ಚೆನ್ನಾಗಿ ಹುರಿದುಕೊಳ್ತೇನೆ. 2 ಟೀಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕಿ. ನಿಮ್ಮ ಹತ್ರ ಬಿಳಿ ಎಳ್ಳು ಇಲ್ಲ ಅಂದರೆ ಕಪ್ಪು ಎಳ್ಳನ್ನು ಹಾಕಿದರೂ ಪರವಾಗಿಲ್ಲ. ಮಸಾಲೆಯನ್ನು ರುಬ್ಲಿಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾವು ಹಾಕಿದ್ದಾಯ್ತು. ಇದು ಎಲ್ಲವೂ ಚೆನ್ನಾಗಿ ಹುರಿದುಕೊಂಡ ಬಳಿಕ ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊಳ್ತೇನೆ. ಇದನ್ನು ರುಬ್ಬಿಕೊಳ್ಳುವ ಮೊದಲು ಸಂಪೂರ್ಣವಾಗಿ ತಣ್ಣಗಾಗಿಸೋಣ. ಇದು ತಣ್ಣಗಾಗುವಷ್ಟರಲ್ಲಿ ಗ್ಯಾಸ್ನ ಒಲೆಯ ಮೇಲೆ ನಾವು ಅನಾನಸನ್ನು ಬೇಯಿಸಲಿಕ್ಕೆ ಇಡೋಣ. ನಾನೊಂದು ಪ್ಯಾನ್ನಲ್ಲಿ 1 ಕಪ್ನಷ್ಟು ತುಂಡು ಮಾಡಿಕೊಂಡ ಅನಾನಸನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ 1/2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸಲಿಕ್ಕೆ ಬಿಡಿ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಂದರೆ ಅನಾನಸನ್ನು ನೀವು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಳ್ಬೇಕು. ನಾನು ಬೇಯಿಸುವಾಗ ಇಲ್ಲಿ ಉಪ್ಪನ್ನು ಹಾಕಲಿಕ್ಕೆ ಮರೆತಿದ್ದೇನೆ. ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು 10 ನಿಮಿಷ ಬೇಯಿಸಿ. ಬೇಯಿಸ್ಕೊಳ್ಳುವಾಗ ಉಪ್ಪನ್ನು ಹಾಕೋದ್ರಿಂದ ಉಪ್ಪಿನ ಅಂಶ ಚೆನ್ನಾಗಿ ಸೇರಿಕೊಳ್ತದೆ. ಇದು ಬೇಯುತ್ತಿರುವಾಗಲೇ ಇತ್ತ ಬದಿ ಒಂದು ಮಿಕ್ಸಿ ಜಾರ್ನಲ್ಲಿ ನಾವು ಹುರಿದುಕೊಂಡ ಎಲ್ಲ ಸಾಮಗ್ರಿಗಳನ್ನು ಹಾಕೋಣ. ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿಯ ಒಂದು ಹೋಳನ್ನು ಚೆನ್ನಾಗಿ ತುರಿದುಕೊಂಡು ಇದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ನಯವಾದ ಪೇಸ್ಟ್ ತರ ರುಬ್ಬಿಕೊಳ್ಳಿ. ಇದು ತುಂಬಾ ನಯವಾಗಿನೂ ಬೇಡ ಮತ್ತು ತುಂಬಾ ತರಿ ತರಿಯಾಗಿನೂ ಬೇಡ. ಆ ರೀತಿ ಟೆಕ್ಸ್ಚರ್ ಇರಬೇಕು. ನಾನು ಈ ರೀತಿ ಇದನ್ನು ರುಬ್ಬಿಕೊಂಡಿದ್ದೇನೆ. ನಾವಿದಕ್ಕೆ ಉದ್ದಿನ ಬೇಳೆಯನ್ನು ಹಾಕಿರೋದ್ರಿಂದ ತುಂಬಾ ನಯವಾಗಿ ರುಬ್ಬಿಕೊಂಡ್ರೆ ಸ್ವಲ್ಪ ಬೋಳು ಬೋಳಾದ ಟೆಕ್ಸ್ಚರ್ ಬರ್ತದೆ. ಈ ಮಸಾಲೆಯನ್ನು ರುಬ್ಬಿಕೊಳ್ಳುವಷ್ಟರಲ್ಲಿ ಅನಾನಸ ಸಹ ಬೆಂದಿದೆ. ಸಪೋಸ್ ಇದು ಇನ್ನೂ ಬೇಯಲಿಲ್ಲ ಅಂತ ಆದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಕ್ಸ್ಟ್ರಾ 5 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲಿ ಅನಾನಸ್ ಚೆನ್ನಾಗಿ ಬೆಂದಿರೋದ್ರಿಂದ ನಾವು ರುಬ್ಬಿಕೊಂಡ ಮಸಾಲೆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನ ಚೆನ್ನಾಗಿ ಬೆರೆಸ್ಕೊಂಡು ಈ ಮಸಾಲೆಯನ್ನು ನಾವೀಗ ಬೇಯಿಸ್ಕೊಳ್ಬೇಕು. ಮಸಾಲೆ ರುಬ್ಬಿಕೊಂಡ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರ ಮೇಲೆ ಹಾಕಿ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇದೆಲ್ಲವನ್ನ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ತೇನೆ. ಮೆಣಸ್ಕಾಯಿ ಅಂದ್ರೆ ಸಿಹಿ ಮತ್ತು ಹುಳಿಯಾದ ಪಲ್ಯ. ಅನಾನಸ್ನಿಂದ ಸ್ವಲ್ಪ ಹುಳಿಯಾದ ರುಚಿ ಬರ್ತದೆ, ಆದರೆ ಸಿಹಿ ಮಾಡಬೇಕಾದ್ರೆ ನಾವಿದಕ್ಕೆ ಬೆಲ್ಲವನ್ನು ಹಾಕಬೇಕು. ನಾನಿಲ್ಲಿ 1/3 ಕಪ್ನಷ್ಟು ಬೆಲ್ಲವನ್ನು ಹಾಕಿದ್ದೇನೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅದರ ತಕ್ಕ ಹಾಗೆ ಬೆಲ್ಲವನ್ನು ಹಾಕಬೇಕು. ಬೆಲ್ಲ ಹಾಕಿದ ನಂತರ ನೀವು ಬೆರೆಸುತ್ತಿದ್ದ ಹಾಗೇನೆ ಇದು ಮಾಯಿಶ್ಚರ್ ಅನ್ನು ಬಿಡ್ತದೆ. ಸೊ ನೀವೀಗ ಸ್ಥಿರತೆಯಲ್ಲಿ ಮತ್ತು ಬಣ್ಣದಲ್ಲಿ ಬದಲಾವಣೆಯನ್ನು ಕಾಣುತ್ತೀರಾ. ಒಂದು ಕುದಿಯನ್ನು ತೆಗೆದ ಕೂಡಲೇ ಗ್ಯಾಸ್ ಅನ್ನು ಆಫ್ ಮಾಡಿ ನಾವೀಗ ಒಗ್ಗರಣೆಯನ್ನು ಹಾಕೋಣ. ಒಂದು ಚಿಕ್ಕ ಪ್ಯಾನ್ನಲ್ಲಿ 1 ಟೇಬಲ್ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ 1 ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕಬೇಕು. ಇದರ ಜೊತೆಗೆ 1 ಟೀಸ್ಪೂನ್ ಅಷ್ಟು ಸಾಸಿವೆಯನ್ನು ಹಾಕಬೇಕು. ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕಿ 2 ಗುಂಟೂರು ಒಣಮೆಣಸನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊಂಡು ಹಾಕಿ. ಇವಿಷ್ಟು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು. ಇವೆಲ್ಲವನ್ನು ಒಳ್ಳೆಯ ಘಮ ಬರುವವರೆಗೆ ಮತ್ತು ಗರಿಗರಿಯಾಗುವ ತನಕ ಚೆನ್ನಾಗಿ ಹುರಿದುಕೊಳ್ಳಿ.
ಗ್ಯಾಸನ್ನು ಆಫ್ ಮಾಡಿಕೊಂಡು ಕೂಡಲೇ ಮೆಣಸ್ಕಾಯಿಯ ಮೇಲೆ ಒಗ್ಗರಣೆಯನ್ನು ಹಾಕಿ. ಇದು ರುಚಿಯಲ್ಲಿ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಮತ್ತು ಸಿಹಿಯಾಗಿರ್ತದೆ. ಯೂಶ್ವಲಿ ಈ ಮೆಣಸ್ಕಾಯಿಯನ್ನು ಮದುವೆ ಮತ್ತು ಉಪನಯನದಂತಹ ವಿಶೇಷ ಸಮಾರಂಭಕ್ಕೆ ಮಾಡ್ತಾರೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.